ಅಪ್ಪಟೆ ಬದಲಾಗಿದ್ದಾರೆ ಸುಂದರಾಂಗ ಜಾಣ. ಲವರ್ ಬಾಯ್ ಕಂಠದಲ್ಲಿ ಹೋರಾಟದ ಬಾಣ. ಸ್ಯಾಂಡಲ್ವುಡ್ ನ ಚಿನ್ನದ ಹುಡುಗ ಸಿಕ್ಕಾಪಟ್ಟೆ ಬದಲಾಗಿದ್ದಾರೆ. ರೊಮ್ಯಾಂಟಿಕ್ ಮೂಡ್ ನಲ್ಲಿ ಡ್ಯುಯೆಟ್ ಹಾಡ್ತಿದ್ದ ಗಣಿ ಈಗ ಕಂಪ್ಲೀಟ್ ಚೇಂಜ್ ಆಗಿದ್ದಾರೆ. ಪಕ್ಕಾ ಕನ್ನಡ ಪರ ಹೋರಾಟಗಾರನಾಗಿ ಬದಲಾಗಿದ್ದಾರೆ. ಗೀತಾ ಗಣಿ ಸಿನಿ ಜರ್ನಿಯ ಸ್ಪೆಷಲ್ ಸಿನಿಮಾ ಅನ್ನೋ ಲ್ಯಾಂಡ್ ಮಾರ್ಕ್ ಕ್ರಿಯೇಟ್ ಮಾಡ್ತಿದೆ. ಮೊದಲ ಬಾರಿಗೆ ವರನಟ ಡಾಕ್ಟರ್ ರಾಜ್ಕುಮಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಹೌದು, ಗೋಕಾಕ್ ಹೋರಾಟದ ದೃಶ್ಯಗಳನ್ನ ಗೀತಾ ಸಿನಿಮಾಗಾಗಿ ಬಳಸಿಕೊಳ್ಳಲಾಗಿದೆ. ಗ್ರಾಫಿಕ್ಸ್ ಮೂಲಕ ಅಪ್ಪಾಜಿ ಜೊತೆ ಗಣಿನ ತೆರೆ ಮೇಲೆ ತರ್ತಿದೆ ಚಿತ್ರತಂಡ. ಅಣ್ಣವ್ರ ಜೊತೆ ಅಣ್ಣವ್ರು ರೂವಾರಿ ಆಗಿದ್ರು, ಅವ್ರ ಜೊತೆ ಒಂದಷ್ಟು ಸಾಹಿತಿಗಳು ಬುದ್ಧಿಜೀವಿಗಳು ತುಂಬಾ ಜನ ಇದ್ರು. ಆ ಗೋಕಾಕ್ನ ಕೆಲವೊಂದು ದೃಶ್ಯದಲ್ಲಿ, ಅಂದರೆ ತುಂಬಾ ಅಲ್ಲ, ದೃಶ್ಯಗಳನ್ನ ಯೂಸ್ ಮಾಡಿದೀವಿ. ಆದರೆ ಒಂದು ದೃಶ್ಯದಲ್ಲಿ ಅಣ್ಣವ್ರು ಭಾಷಣ ಮಾಡ್ತಿರ್ತಾರೆ, ಪಕ್ಕದಲ್ಲಿ ನಾನು ಕೂತಿರ್ತೀನಿ. ಒಂದು 2-3 ಸೆಕೆಂಡ್ಗಳ ಕಾಲ ಬರುತ್ತದೆ. ಆಂಗ್ರಿ ಯಂಗ್ ಮ್ಯಾನ್ ಲುಕ್ ನಲ್ಲಿ ಗಣಿ ಕಾಣಿಸ್ಕೊಳ್ತಿದ್ದಾರೆ. ಮೊದಲ ಬಾರಿಗೆ ಕನ್ನಡ ಹೋರಾಟಗಾರನಾಗಿ ಅದೃಷ್ಟ ಪರೀಕ್ಷೆ ಮಾಡ್ತಿದ್ದಾರೆ. ಗೀತಾ ಅನ್ನೋ ಟೈಟಲ್ ಕೇಳಿದ ತಕ್ಷಣ ಹೇಗನ್ನಿಸ್ತು? ಶಂಕರ್ ನಾಗ್ ಅವರ ಸಿನಿಮಾ ಟೈಟಲ್ ಎಷ್ಟು ಖುಷಿ ಕೊಡ್ತು ಅನ್ನೋದನ್ನ ನಿಮ್ಮ ಸಿನಿ ಅಡ್ಡ ಟೀಮ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಹಂಚಿಕೊಂಡಿದ್ದಾರೆ ನೋಡಿ. ಖಂಡಿತವಾಗ್ಲೂ ಆ ಭಯ ಆತಂಕ ಇತ್ತೇ ಇರುತ್ತೆ. ಈಗ ಆಟೋ ರಾಜ ಮಾಡಿದಾಗ್ಲೂ ನಾನು ಹೇಳಿದೆ, ನಿಜವಾದ ಆಟೋ ರಾಜ ಅವರೇ ಆ ಟೈಟ್ಲನ್ನು ಯೂಸ್ ಮಾಡಿದ್ರು. ಗೀತಾ ನಿಜವಾದ ಒಡೆಯ ಶಂಕರ್ ಸರ್, ಆ ಟೈಟ್ಲನ್ನು ನಾವು ಯೂಸ್ ಮಾಡಿದ್ದೀವಿ ಅಷ್ಟೇ. ಅಂದರೆ ನಮ್ಮ ಪಿಕ್ಚರ್ಗೆ ಆ್ಯಪ್ಟ್ ಅನಿಸ್ತು, ಅದಕ್ಕೆ ಯೂಸ್ ಮಾಡಿದ್ವಿ. ಈ ಥರ ಟೈಟ್ಲ್ಗಳಿಟ್ಟಾಗ ಜವಾಬ್ದಾರಿ ಬೇಕೇ ಬೇಕಾಗುತ್ತೆ, ಅದರದೇ ಆದ ಒಂದು ರೆಸ್ಪೆಕ್ಟ್ ಇರುತ್ತೆ. ಆ ರೆಸ್ಪೆಕ್ಟು ಕಿಂಚಿತ್ತೂ ಕೆಳಗೆ ಹೋಗಬಾರ್ದು, ಆ ನೋಡ್ಕೊಳ್ಳೋ ಜವಾಬ್ದಾರಿ ಖಂಡಿತವಾಗ್ಲೂ ನಮಗಿರುತ್ತೆ. ಜವಾಬ್ದಾರಿಯುತವಾಗಿ ಮಾಡಿದ್ವಿ. 3 ಶೇಡ್ಸ್ ಇದೆ. ಸೊ ನಾನು ಲಕ್ಕಿ, ನಾನು ತುಂಬ ತುಂಬ ಲಕ್ಕಿ. ಮ್ಯಾಟ್ರಲ್ಲಿ ದೊಡ್ಡ ಫಿಲ್ಮಲ್ಲಿ ಚೆನ್ನಾಗಿ ರೋಲ್ ಸಿಕ್ಕಿದೆ. ಈ ಜನರೇಷನ್ನಲ್ಲಿ ಕಷ್ಟ, ಬಟ್ ನನಗೆ ಸಿಗ್ತಾ ಇದೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ಗೋಕಾಕ್ ಚಳುವಳಿಯ ಟೈಮ್ನಲ್ಲಿ ಒಬ್ಬ ವೀರ ಕನ್ನಡಿಗನ ಕಥೆನ ಗೀತಾ ಮೂಲಕ ಹೇಳಲು ಹೊರಟಿದೆ ಚಿತ್ರತಂಡ. ಶಾರ್ಟ್ ಮೇಲೆ ಕನ್ನಡದ ಬಾವುಟ, ರೆಟ್ರೋ ಲುಕ್ನಲ್ಲಿ ಟೋಪಿ, ಜಾವಾ ಗಾಡಿ, ಬಾಯಲ್ಲಿ ಸಿಗರೆಟ್ ಇಟ್ಕೊಂಡು ಪಕ್ಕ ರಗಡ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಗಣಪ. ಇದೇ ತಿಂಗಳ 27ಕ್ಕೆ ಗೀತಾ ಧಗಧಗಿಸುತ್ತಾ ಥಿಯೇಟರ್ಗೆ ಎಂಟ್ರಿ ಕೊಡ್ತಿದೆ. ಥ್ರಿಲ್ ಆಗುತ್ತೆ. ಆ ಕುರ್ತಾ ಟೈಟ್, ಆ ಕ್ಯಾರೆಕ್ಟ್ರಿಗೋಸ್ಕರ ಬಾಡಿನ ಸ್ವಲ್ಪ ಬಿಲ್ಡ್ ಮಾಡಿದ್ವಿ. ಆ ಹೀಲ್ ಶೂಸು, ಎದೆ ಮೇಲೆ ಕನ್ನಡ ಬಾವುಟ, ಅಭಿಮಾನ ತೋರಿಸುತ್ತೆ, ಎದ್ದು ತೋರಿಸ್ತಾನೆ. ಬಿಕಾಸ್ ಅವಾಗ ಚಳುವಳಿ ಈ ಟೈಮಲ್ಲ, ಅವನು ಕನ್ನಡ ಬಾವುಟ ಹಾಕ್ಕೊಂಡು ತಿರ್ಗ್ತಾ ಇರ್ತಾನೆ ಎದೆ ಮೇಲೆ. ಸೊ ಕ್ವಶನ್ಸ್ ಜೊತೆ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಇವನು ಎಂಥವನು, ಎಂಥ ಆ್ಯಂಗ್ರಿ ಹೆಂಗೆ ಮನೆ, ಅವನು ಭಾಷೆಗೋಸ್ಕರ ಹೇಗೆ ಹೋರಾಡ್ತಾನೆ, ಗಲಾಟೆ ಮಾಡ್ತಾನೆ ನ್ಯಾಯಕ್ಕೋಸ್ಕರ ಅನ್ನೋ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ನೆನೆಸ್ಕೊಂಡ್ರೆ ಥ್ರಿಲ್ ಆಗುತ್ತೆ ನನಗೆ. ಇವತ್ತು ಡಬ್ಬಿಂಗ್ ಮಾಡಿದ್ದೀನಿ, DTSಲ್ಲಿ ನೋಡಿದ್ದೀನಿ, ಫೈನಲಲ್ಲಿ ನೋಡಿದ್ದೀನಿ, ರೀರೆಕಾರ್ಡಿಗಿಂತ ಮುಂಚೆ ಆದಮೇಲೂ ನೋಡಿದ್ದೀನಿ. ಇವತ್ತು ನನಗೆ ಆ ಪಾರ್ಟು ಥ್ರಿಲ್ ಕೊಡುತ್ತೆ. ಇಷ್ಟೆಲ್ಲ ಪಾಸಿಟಿವ್ ವಿಚಾರಗಳ ನಡುವೆ ಗಣಿ ಗರಂ ಆಗಿದ್ದು ಯಾಕೆ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡ್ತಿದೆ ಅಲ್ವಾ? ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಮುಂದಿನ ತಿಂಗಳು ತೆಲುಗಿನ ಬಿಗ್ ಬಜೆಟ್ ಸಿನಿಮಾ ರಿಲೀಸ್ ಆಗ್ತಿದೆ. ಪರಭಾಷೆಯ ಸಿನಿಮಾ ಬಂದಾಗ ಕನ್ನಡದ ಸಿನಿಮಾಗಳಿಗೆ ಸಮಸ್ಯೆ ಆಗುವುದು ಮಾಮೂಲಿಯಾಗುತ್ತಿದೆ. ಆದ್ರೆ ನನ್ನ ಗೀತಾಗೆ ತೊಂದರೆ ಕೊಟ್ರೆ ಚೆನ್ನಾಗಿರಲ್ಲ ಅಂತ ಗಣಿ ಗರಂ ಆಗಿದ್ದಾರೆ. ಥಿಯೇಟರ್ ಸಮಸ್ಯೆ ಮಾಡೋದಾ? ಗೀತಾ ತೆಗೆದು ತೆಲುಗು ಸಿನಿಮಾ ಹಾಕೋ ಪ್ಲಾನ್ ಮಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಕನ್ನಡದ ಕಂದ. ನೋಡಿ, ಇದು ನಮ್ಮ ಸಿನಿಮಾ, ನನ್ನ ಸಿನಿಮಾ. ಈ ಸಿನಿಮಾನ ಪರಭಾಷೆಗೋಸ್ಕರ ಮುಟ್ಟಿದ್ರೆ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಅಲ್ವಾ? ಸೊ ಹಾಗಾಗಿ ನಮ್ಮ ಪಾಡಿಗೆ ನಮ್ಮ ಸಿನಿಮಾ ಇರಲಿ, ಅವ್ರ ಪಾಡಿಗೆ ಅವ್ರ ಸಿನಿಮಾ ಇರಲಿ, ನಮ್ಮ ತಟ್ಟೆ ಅನ್ನಕ್ಕೆ ಮುಟ್ಟಕ್ಕೆ ಬಂದರೆ ಯಾಕೆ ಸುಮ್ಮನೆ ಇರೋಕ್ಕಾಗುತ್ತೆ? ಸೊ ಹಾಗಾಗಿ ನಾನು ಹೇಳ್ತಿರೋದು ಏನು ಅಂದರೆ, ನಾವು ಹಾಕೋ ಥಿಯೇಟ್ರ್ ಏನಿದೆ ಅದು ನಮ್ಮ ಥಿಯೇಟ್ರ್ಗಳು, ಅದಕ್ಕೆ ಯಾರು ಕೈ ಹಾಕ್ಬೇಡಿ. ಹಾಕಲ್ಲ ಅಂತ ನನಗೆ 100% ಗ್ಯಾರಂಟಿ ಇದೆ. ಗ್ಯಾರಂಟಿ ಇದ್ದರೂ ಹೇಳೋದು ನನ್ನ ಜವಾಬ್ದಾರಿ. ಬಿಕಾಸ್ ಪ್ರೊಡ್ಯೂಸರ್ ನನ್ನ ನಂಬಿಕೊಂಡು ದುಡ್ಡು ಹಾಕಿರ್ತಾರೆ, ಒಬ್ಬ ಹೊಸ ಡೈರೆಕ್ಟ್ರು ಕೂಡ. ಸೊ ಈ ಎಲ್ಲ ನಿಟ್ಟಿನಲ್ಲಿ ನೋಡಿದ್ರೆ ಬೇರೆ ಯಾವುದೇ, ನಿಮಗೆ ಗೊತ್ತು ನೆಕ್ಸ್ಟ್ ವೀಕು ಒಂದು ಸಿನಿಮಾ ಬರ್ತಾ ಇದೆ, ಅದು ಪಡಗ ಅದಿರುತ್ತೆ ನಮ್ಮ ಪಡಗೆ. ಭರ್ಪೂರ್ ಹೈಲೈಟ್ಗಳು ಸ್ಪೆಷಾಲಿಟಿಗಳು ತುಂಬಿರೋ ಗೀತಾ ಸಿನಿಮಾಗೆ ಫೈನಲಿ ಬೇಕಾಗಿರೋದು ನಿಮ್ಮ ಆಶೀರ್ವಾದ. ಗೋಕಾಕ್ ಹೋರಾಟದ ಜೊತೆ ಗಣಿ ಪ್ರೇಮ ಪಾಠವನ್ನು ಮಾಡಲಿದ್ದಾರೆ. ನಿರ್ದೇಶಕ ಸಂತೋಷ್ ಆನಂದರಾಮ್, ಜಾಕ್ ಮಂಜು ಸೇರಿದಂತೆ ಹಲವರು ವಿಜಯ್ ನಾಗೇಂದ್ರ ಸಾರಥ್ಯದ ಚೊಚ್ಚಲ ಸಿನಿಮಾಗೆ ಶುಭ ಹಾರೈಸಿದ್ದಾರೆ. ನೀವು ಒಳ್ಳೇದಾಗ್ಲಿ ಅಂತ ಒಂದು ವಿಶ್ ಮಾಡಿ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.